ಬೆಳಗಾವಿ ನಗರದ ಹಾಟ್ಸ್ಪಾಟ್ ಎಂದೇ ಗುರುತಿಸಲಾಗಿರುವ ಚನ್ನಮ್ಮ ವೃತ್ತದಲ್ಲಿ ಇಂದು ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಿಜೆಪಿಯ ಅನೇಕ ನಾಯಕರು ಜಂಟಿಯಾಗಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಜಸ್ಥಾನದ ಉದಯಪುರದಲ್ಲಿ ಕನ್ಹಯ್ಯಲಾಲ್ ಎಂಬ ಟೇಲರ್ ಅವರನ್ನು ಹಾಡು ಹಗಲೇ ಕೊಚ್ಚಿ ಕೊಲೆ ಮಾಡಿದ್ದರ ಪರಿಣಾಮವಾಗಿ ಬೆಳಗಾವಿ ನಗರದ ಎಲ್ಲ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ಪಕ್ಷ ಈ ಪ್ರತಿಭಟನೆಯ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೂರಾರು ಕಾರ್ಯಕರ್ತರೊಂದಿಗೆ ಆಗಮಿಸಿದ ಮುಖಂಡರು ಘೋಷಣೆ ಕೂಗುತ್ತಾ ಚನ್ನಮ್ಮ ವೃತ್ತದ ಸುತ್ತ ಮಾನವ ಸರಪಳಿಯನ್ನು ನಿರ್ಮಿಸಿ ಸುಮಾರು 1 ಗಂಟೆಗಳ ಕಾಲ ಮುಖಂಡರು ಮಾತನಾಡಿ ತಮಗಾದ ಅನ್ಯಾಯದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಳಗಾವಿ ಬಜರಂಗ ದಳದ ಮಹಾನಗರ ಅಧ್ಯಕ್ಷ ಬಸವರಾಜ್ ಭಾಗೋಜಿ ಮಾತನಾಡಿದ್ದು, ನೀವು ಕತ್ತಿ ಹಿಡಿದು ನಮ್ಮ ಮುಂದೆ ನಿಂತಾಗಲೆಲ್ಲ ನಾವು ಎದೆ ಕೊಟ್ಟು ಹೋರಾಡಿ ನಿಮ್ಮನ್ನು ಮೆಟ್ಟಿ ನಿಲ್ಲುತ್ತೇವೆ ಎಂದರು. ಈ ಮುಸಲ್ಮಾನ್ ಮತಾಂಧ ಪ್ರಧಾನಿಯವರಿಗೆ ಜೀವ ಬೆದರಿಕೆ ಹಾಕ್ತಾನೆ, ದೇಶ ವಿದೇಶಗಳಲ್ಲೂ ಹೆಸರಾದ ಪ್ರಧಾನಿಯವರಿಗೆ ಈತ ಬೆದರಿಕೆ ಹಾಕ್ತಾನೆ ಅಂದರೆ ಇವ ಎಂಥ ರಾಕ್ಷಸಿ ಮನಸ್ಸಿನವನು ಇರಬೇಕು, ಈತನಿಗೆ ಪಾಕಿಸ್ತಾನದ ಯಾವುದೋ ಒಂದು ಭಯೋತ್ಪಾದಕ ಸಂಘಟನೆಯ ಬೆಂಬಲವಿದೆ ಅನಿಸುತ್ತೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಮನೆ ಮನೆಯಿಂದಲೂ ಹಿಂದೂಗಳು ಬೀದಿಗಿಳಿದು ಹೋರಾಟ ಮಾಡಬೇಕು, ರಾಜ್ಯ ದೇಶ ಎಲ್ಲ ಕಡೆ ಹುಡುಕೋಣ, ಆ ಮತಾಂಧನನ್ನು ಎಲ್ಲಿಯವರೆಗೆ ಬಚ್ಚಿಡುತ್ತಾರೋ ನೋಡೋಣ. ಒಬ್ಬ ಮುಸ್ಲಿಂ ಹೇಳ್ತಾನೆ 15 ನಿಮಿಷ ಕೊಟ್ಟರೆ ಇಡೀ ಹಿಂದೂಗಳನ್ನೇ ನಾಶ ಮಾಡ್ತೀನಿ ಅಂತ. ಯಾಕೆ ನೆನಪಿಲ್ಲವೇ ಗುಜರಾತ್ ಘಟನೆ? ನಮಗೆ 15 ನಿಮಿಷ ಕೊಟ್ಟರೆ ಸಾಕು, ನಿಮ್ಮ ಪರಿಸ್ಥಿತಿಯನ್ನು ಏನಾಗುತ್ತೆ ನೋಡಿಕೊಳ್ಳಿ, ನಮ್ಮನ್ನು ಕೆಣಕಬೇಡಿ ಎಂದು ತಮ್ಮ ಆಕ್ರೋಶವನ್ನು ಈ ವೇಳೆ ಹೊರಹಾಕಿದ್ದಾರೆ. ಹಿಂದೂಗಳು ಯಾವಾಗಲೂ ಗಟ್ಟಿ ಎದೆಯಿಂದ ಹೋರಾಟ ಮಾಡ್ತೀವಿ, ಇದು ನಿಮಗೆ ಎಚ್ಚರಿಕೆಯ ಗಂಟೆ. ಮುಂದೆ ಏನಾದರೂ ಇದೇ ರೀತಿ ಆದರೆ ಅಲ್ಲಿಯ ಕಾಂಗ್ರೆಸ್ ಸರ್ಕಾರವೇ ಕಾರಣ ಆಗುತ್ತದೆ. ನೀವು ಸುಮ್ಮನಿದ್ದರೆ ಈ ರಾಕ್ಷಸ ಜಿಹಾದಿ ಬುದ್ಧಿ ನಿಮ್ಮನ್ನು ಕೂಡ ಸುಡುತ್ತೆ. ಆಗ ನೀವೇ ಮತ್ತೆ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಕಡೆ ರಕ್ಷಣೆಗೆ ಬರಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಮತಾಂಧರಿಗೆ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟ ಉಗ್ರವಾಗಿ ಮುಂದುವರಿಯುತ್ತದೆ ಎಂದು ಇದೇ ವೇಳೆ ಕಡಾ ಖಂಡಿತವಾಗಿ ಹೇಳಿದ್ದಾರೆ. ನೀವು ಗಟ್ಟಿ ಹಿಡ್ಕೊಂಡು ಹೋರಾಡಿ, ನಾವು ಗಟ್ಟಿಯಾದ ಛಾತಿಯನ್ನು ಹಿಡ್ಕೊಂಡು ಹೋರಾಡ್ತೀವಿ ನಿಮ್ಮ ವಿರೋಧವಾಗಿ. ನಮ್ಮ ಛಾತಿ ಅಷ್ಟು ಗಟ್ಟಿಯಾಗಿದೆ, ನಿಮ್ಗೆ ಯಾವಾಗ ಯಾವಾಗ ನೀವು ಇಂಥ ಕೃತ್ಯಗಳನ್ನು ಮಾಡ್ತೀರಿ ಅದನ್ನ ನಾವು ಯಾವಾಗಲೂ ವಿರೋಧಿಸ್ತಾ ಬರ್ತೀವಿ. ಇದಕ್ಕೆ ತಕ್ಕ ಪಾಠವನ್ನು ನೀವು ಭವಿಷ್ಯದಲ್ಲಿ ಕಾಣ್ತೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಪಂತ ಪ್ರಧಾನರಿಗೆ ಒಂದು ಜೀವ ಬೆದರಿಕೆಯಿಂದ ಹೊಡ್ತಾನೆ ಈ ಮುಸಲ್ಮಾನ, ಈ ಕೊಂಡ ಮುಸಲ್ಮಾನ, ಈ ಮತಾಂಧ ಏನಿದ್ದಾನೆ. ನಮ್ಮ ಪ್ರಧಾನಮಂತ್ರಿಗಳಿಗೆ ದೇಶ ಅಲ್ಲ ಇಡೀ ಜಗತ್ತೇ ಹುಟ್ಟಿಕೊಂಡಿರುವಂತ ಪಂತ ಪ್ರಧಾನ ಮಾನ್ಯ ಪ್ರಧಾನ ಮೋದಿ ಅವರಿಗೆ ಇವರ ಜೀವ ಬೆದರಿಕೆ ಆಗ್ತಾನಂದ್ರೆ ಇವರ ಮಾನಸಿಕ ಸ್ಥಿತಿ, ಇವರ ರಾಕ್ಷಸಿಗೆ ಮಾನಸಿಕ ಸ್ಥಿತಿ ಎಂತದಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈ ಕೃತ್ಯ ಮಾಡಲಿಕ್ಕೆ ಇವನು ಹಿಂದೆ ಯಾರಿದ್ದಾರೆ? ಇವನಿಗೆ ಭಯೋತ್ಪಾದಕ ಸಂಘಟನೆಯ ಒಂದು ಬೆಂಬಲ ಇದೆ ಪಾಕಿಸ್ತಾನದ ಜೊತೆಗೆ, ಯಾವುದೋ ಜಾತಿ ಅಂತ ಯಾವುದೋ ಸಂಘಟನೆ ಒಂದು ಬೆಂಬಲ ಇದೆ ಅಂದ್ರೆ ಮನೆ ಮನೆಯಿಂದ ಕೂಡ ಹಿಂದೂಗಳು ಬೀದಿಗೆ ಬಂದು ನಿಲ್ಬೇಕು, ಬೀದಿಗಳಲ್ಲಿ ಹೋರಾಟ ಮಾಡಬೇಕು. ಈ ಜಿಲ್ಲೆಯಲ್ಲಿ ಅಷ್ಟಲ್ಲ, ಪ್ರತಿ ರಾಜ್ಯದಲ್ಲಿ ದೇಶದ ತುಂಬಾ ಪ್ರಧಾನಿಗಳ ಮುಖ ಪ್ರಧಾನಿಗಳಿಗೆ ನಾವು ಮನವಿ ಮಾಡೋಣ, ಗೃಹಮಂತ್ರಿಗಳಿಗೆ ಮನವಿ ಮಾಡೋಣ. ಎಲ್ಲ ಅವರೇ ಅವ್ರು ಎಲ್ಲಿ ಮತಾಂಧ್ರ ಮುಚ್ಚಿ ಕೂತ್ಕೋತಾರೋ ನೋಡೋಣ, ಎಷ್ಟು ದಿನ ಕೂತ್ಕೋತಾರೆ ನೋಡೋಣ. ಒಬ್ಬ ಮುಳ್ಳ 15 ನಿಮಿಷ ಪೊಲೀಸ್ ಇಲಾಖೆ ಇದೆ, ಪೊಲೀಸರ ಆಡಳಿತ ನಾವು ತೆಗೀರಿ 15 ನಿಮಿಷದಲ್ಲಿ ನಾವು 20 ಕೋಟಿ ಮುಸಲ್ಮಾನರು ಎಲ್ಲ ಹಿಂದೂಗಳನ್ನು ಕೊಚ್ಚಾಗ್ತೀವಿ ಅಂತ ಹೇಳ್ತಾರೆ. ಯಾಕೆ ನೆನಪಿಲ್ಲ ಗುಜರಾತ್ನಲ್ಲಿ ಏನಾಗಿತ್ತು ಅಂತ ನಿಮ್ಗೆ ಹೆಲ್ಪ್ ಮಾಡ್ಕೋಬೇಕಾ? 15 ನಿಮಿಷ ನಮಗೆ ತೆಗೆದ್ರೆ ನಾವು 95 ಕೋಟಿ ಹಿಂದೂಗಳಿದ್ದೀವಿ. ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮುಸಲ್ಮಾನರು ಈಗಲೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಮ್ಮನ್ನ ಕೆಣಕಬೇಡಿ. ಇತಿಹಾಸನೇ ಸಾಕ್ಷಿ ಇದೆ, ಶತಮಾನಗಳಿಂದ ನಮ್ಮಲ್ಲಿ ತಪ್ಪಾಕೆ ಮಾಡ್ತಾ ಬಂದ್ರು. ಹಿಂದುತ್ವ ಎಂದು ಬಗ್ಗಿಲ್ಲ, ಎಂದು ಕುಗ್ಗಿಲ್ಲ. ನಾವು ಇನ್ನೂ ಗಟ್ಟಿಯಾದ ಜಾತಿ ಇಟ್ಕೊಂಡು ಇದನ್ನು ಹೋರಾಟ ಮಾಡ್ತೀವಿ, ಇದನ್ನು ವಿರೋಧ ಮಾಡ್ತೀವಿ. ಸಂವಿಧಾನ ಕಾನೂನನ್ನು ನಾವು ಯಾವಾಗಲೂ ತಲೆಬಾಗಿ ನಿಡ್ತಾ ಇದ್ದೀವಿ. ಇದನ್ನ ನಾವು ಎಚ್ಚರಿಕೆ ಗಂಟೆ ಅಂತ ನೀವು ತಿಳ್ಕೊಳ್ರಿ. ಮುಂದೆ ಇಂತಹ ಪರಿಸ್ಥಿತಿ ಬಂದ್ರೆ ಕಾಂಗ್ರೆಸ್ ಸರ್ಕಾರದವರಿಗೆ ಕಾರಣ ಆಗ್ತೀನಿ. ಕಾಂಗ್ರೆಸ್ ಸರ್ಕಾರ ರಾಜಸ್ಥಾನದ ಮುಖ್ಯಮಂತ್ರಿ ಇದ್ದಾರೆ, ಅವರಿಗೂ ಕೂಡ ಈ ರಕ್ತದ ಕಲೆ ಅಂಟಿದೆ. ಆ ರಕ್ತದ ಕಲೆ ಯಾವತ್ತೂ ಹೋಗೋದಿಲ್ಲ, ನೆನಪಿಟ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಯಾವಾಗ ಈ ಬೆಂಕಿ ಈ ಕೊಲೆಗಳು ಮನೆ ಬಾಗಿಲಿಗೆ ಬರ್ತಾರೆ ಆವಾಗ ನೆನಪು ಬರೋದು ನಿಮ್ಗೆ ಬಜರಂಗದ, ವಿಶ್ವ ಹಿಂದೂ ಪರಿಷತ್ ಮಾತ್ರ, ವಿಶ್ವ ಹಿಂದೂ ಪರಿಷತ್ ಬಜರಂಗದ ಮಾತ್ರ ನಿಮಗೆ ನೆನಪು ಹೋಗಿ ಬರ್ತಾರೆ. ಈ ಜಿಹಾದಿಗಳು ನಿಮ್ಮನ್ನು ಸುಮ್ಮನೆ ಬರೋದಿಲ್ಲ. ನೀನು ಬ್ರಾಹ್ಮಣ ಇದೆಯೋ, ನೀನು ಹಿಂಗಾತಿ ಇದೆಯೋ, ನೀನು ಕುಟುಂಬ ಇದೆಯೋ, ನೀನು ಯಾವ ಜಾತಿ ಯಾವ ಪಕ್ಷ ಏನು ನೋಡೋದಿಲ್ಲ, ನೆನಪಿಟ್ಕೊಳ್ಳಿ. ಇಲ್ಲಿರೋ ಮಾಧ್ಯಮದಲ್ಲಿ ಹಿಂದೂಗಳು ಇರ್ಬೋದು, ಪೊಲೀಸ್ ಅಧಿಕಾರಿಗಳಲ್ಲಿ ಹಿಂದೂಗಳು ಇರ್ಬೋದು, ಯಾರನ್ನು ನೋಡೋದಿಲ್ಲ ಜಿಹಾದಿಗಳು ಮತಾಂಧರು. ಹಿಂದೆ ಈ
ಪ್ರತಿಭಟನೆ ಇನ್ನೂ ಮುಂದುವರಿಸುತ್ತದೆ. ಉಗ್ರವಾಗಿ ಹೋರಾಟ ಮಾಡ್ತೀವಿ. ಈ ಮತಾಂಧರಿಗೆ ಶಿಕ್ಷೆ ಆಗಲೇಬೇಕು. ನಾನು ಎಲ್ಲ ಓದಿದ್ದೆ ಈ ಮುಸಲ್ಮಾನ್ ಇಸ್ಲಾಂ ಕುರಾನದಲ್ಲಿ ಬರೀತಾರಂತೆ ಇವರಿಗೆ ಚೆನ್ನತ್ ಸಿಗ್ತದೆ, ಸ್ವರ್ಗ ಸಿಗ್ತದಂತೆ. ಕಾಫಿರನ್ನು ಬಂದರೆ ಜನ್ನತ್ತಲ್ಲಿ 77 ಕಣ್ಣೇರಿ ಇವರು ಸಿಗ್ತಾರಂತೆ ಬರೆದಿದ್ದಾರೆ. 77 ಕಣ್ಣೇರಿ ಸಿಗ್ಬೇಕಾದ್ರೆ ಅವ್ರಿಗೆ ದೇಹ ಬೇಕಲ್ವಾ? ಅದಕ್ಕೆ ಇವ್ರನ್ನ ಎನ್ಕೌಂಟರ್ ಮಾಡಿ ಉಳಿಬೇಡ್ರಿ, ಸೊಟ್ಟಾಗ್ರಿ ಇವ್ರನ್ನ. ಇವ್ರ ದೇಹ ಕೂಡ ಇರಬಾರ್ದು, ಇವರಿಗೆ ಕೋಣಲ್ಲಿ ಬರೆದಂತೆ ಸೂಚನೆ ಸಿಗಬಾರ್ದು. ಆ 77 ಕಣ್ಣೇರು ಭೋಗಿಸಿ ಹೋಗ್ತಾ ಈ ಶರೀರ ಸಿಗಬಾರ್ದು ಅವರಿಗೆ ಅಂತ ಈ ಮಾತುಗಳನ್ನ ಆಡ್ತಾರೆ. ನಮ್ಗೆ ಮಾತಿಗೆ ವಿರಾಮ ನೀಡ್ತಿದ್ರಿ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡರು, ಬಜರಂಗ ದಳದ ಮುಖಂಡರು ಸೇರಿದಂತೆ ಸಂಸದೆ ಮಂಗಳ ಅಂಗಡಿ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ವಿವಿಧ ಹಿಂದೂ ಪರ ಸಂಘಟನೆಗಳ ನೂರಾರು ಕಾರ್ಯಕರ್ತರು ಈ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಕಾಶ್ ಕೂರಗುಂದ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.